ಸ್ನೇಹಿತರೆ ಯಾವುದೇ ಪರೀಕ್ಷೆ ಇಲ್ಲದೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನೀವನಾದ್ರೂ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡಲು ಅವಕಾಶ ಇರುತ್ತೆ ಅವ್ನ ವೀಕ್ಷಕ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೆ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕಾತಿ ರೆ ಇವು ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನ ಅಂದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಅಭ್ಯರ್ಥಿಗಳು ವಯಸ್ಸಿನ ನಿಮಿತಿ ಕೂಡ ಸಡಿಲಿಕ್ಕೆ ಕೊಟ್ಟಿದ್ದಾರೆ ಅದೆಷ್ಟು ಸಡಿಲಿಕ್ಕೆ ರೆ ಏನು ಎಂತ ಅಂತ ಹೇಳಿದ್ರೆ ಸಂಪೂರ್ಣ ತಿಳಿಸಿಕೊಡ್ತವೆ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಮೊದಲಿಗೆ ತಿಳ್ಸಿಕೊಟ್ಟಂತೆ ಯಾವುದೇ ರೀತಿ ನಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರ ಡಾಕ್ಯುಮೆಂಟ್ ಸರಪೇಷ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದ ಮುಂದ್ಗಡೆ ತಿಳ್ಸಿ ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಅಂತ ಅಂತ ಇನ್ನು ಹುದ್ದೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋ ವಿಧಾನ ಬಗ್ಗೆ ತಿಳಿಸ್ಕೊಡ್ತವೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಡೀಟೇಲ್ಸ್ ಆಗಿ ಏಳು ಏಳು ಒಂದು ಇರೋದೇ ವಿಡಿಯೋ ಕೊಣತನ ನೋಡಿ ಮಿಸ್ ಮಾಡ್ಕೋಬೇಡ ಮತ್ತೆ ವಿಡಿಯೋ ಸ್ಟಾರ್ ಮುಳಿಕಿಂತ ಮೊದಲು ಇನ್ನುವರೆಗೆ ಯಾರಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಅವಳ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲು ಹೊಸ ಹೊಸ ಆಫಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸ್ನಂತೆ ಹುದ್ದೆ ಬಗ್ಗೆ ಒಂದೊಂದಾದ ತಿಳಿಸ್ಕೊಡ್ತವೆ ನೋಡಿ ಇಲ್ಲಿ ಸ್ವಲ್ಪ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಅದ ನಂತರ ಹುದ್ದೆ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತವೆ ಈ ಒಂದು ಅಧಿಸೂಚನೆ ಜಾರಿ ಆದಂತ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗುರುಪ್ ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಆದಷ್ಟು ಅಲ್ಲಿ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಮತ್ತು ತುಂಬಾ ಜನ ಕೇಳ್ತಾ ಇರ್ತಾರ ಸರ್ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಮಾಡೋ ಅಂತ ಅಂತ ನಿಮ್ಗೋಸ್ಕರ ಕ್ರಿಯೇಟ್ ಮಾಡಿದೇವೆ ಲಿಂಕ್ ನಲ್ಲಿ ಭಾಷೆ ಅಥವಾ ಅಬೌ ಸೆಕ್ಷನ್ ಇರತ್ತೆ ಅಲ್ಲಿಂದ ಜಾನ್ ಮಾಡಿಕೊಂಡು ಎಲ್ಲ ಒಂದು ಫಿ ಡಿಫ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಬಂದ್ರೆ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತವೆ ನೋಡಿ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದ್ರಿಂದ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ರೆ ಮತ್ತು ಇಲ್ಲಿ ಕಲ್ಲಿರುವ ಸಂಸ್ಥೆ ಹೆಸರು ಇದು ಡಿಆರ್ ಡಿಒ ಇಲಾಖೆಯಿಂದ ನೇಮಕಾತಿ ಬಂದರ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹುದ್ದೆಗಳು ತುಂಬಾ ಜನ ಕನಸು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅದೇ ಒಂದು ಇಲಾಖೆ ವತಿಯಿಂದ ಹುದ್ದೆನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ಈ ಅಂತ ಅಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ನಿಮಗೆ ಡೈರೆಕ್ಟ್ ಆಗಿ ಸಂದರ್ಶನ ನೇರವಾಗಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಮೆರಿಟ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಈಗಿನ ದಿನಮಾನದಲ್ಲಿ ಒಂದು ಸರ್ಕಾರಿ ಹುದ್ದೆ ಪಡಿಬೇಕಂದ್ರೆ ಅಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ತುಂಬಾ ಅಂದ್ರೆ ತುಂಬಾ ಓದಬೇಕು ಅಂತ ಇದಕ್ಕೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇಲ್ಲ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ಮತ್ತು ಉದ್ಯಾನ ಪಡೆದುಕೊಳ್ಳಿ ಯಾವೊಂದು ಸಂಸ್ಥೆಗೆ ಅರ್ಜಿಯನ್ನ ಸಲ್ಲಿಸಬೇಕಂತ ನೋಡಿ ನೋಡಿಸ್ತಾರೆ ಇದು ಡಿ ಆರ್ಒಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಂಸ್ಥೆಗೆ ಅರ್ಜಿಯನ್ನು ಕರೆದಿರ್ತಾರೆ ಟೋಟಲ್ ಆಗಿ ಒಂದೂರ ಹದಿನೆಂಟು ಪೋಸ್ಟ್ ಖಾಲಿ ರೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ರೆ ಆಟಿಸ್ ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಮೊದಲಿಗೆ ಒಂದು ವರ್ಷ ಅಥವಾ ಒಂದು ವರ್ಷ ಟ್ರೈನಿಂಗ್ ಮುಗಿಸ್ಬೇಕು ಅದಾದ್ಮೇಲೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ ನಿಮಗೆ ಸೆಂಟ್ರಲ್ ಗವರ್ನಮೆಂಟ್ ಆಗಿ ಖಾಯಂ ಹುದ್ದೆಗೆ ನಿಮಗೆ ಆಯ್ಕೆನ ಮಾಡ್ಕೋತಾರೆ ಒಂದು ವರ್ಷ ಒಂದ್ ತಿಂಗಳು ಅಥವಾ ಒಂದು ವರ್ಷದ ಮೇಲೆ ನಿಮಗೆ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಖಾಯಂ ಹುದ್ದೆಯನ್ನು ಮಾಡ್ಕೋತಾರೆ ಕೇಂದ್ರ ಸರ್ಕಾರ ವತಿಯಿಂದ ಈಗ ಸ್ಟಾರ್ಟಿಂಗ್ ನಿಮಗೆ ವೇತನ ಎಷ್ಟು ಕೊಡ್ತಾರೆ ಅಂದ್ರೆ ಏಳು ಸಾವಿರದಿಂದ ಒಂಬತ್ತು ಸಾವಿರ ತನಕ ವೇತನ ಆಗಿರತ್ತೆ ಇದು ಟ್ರೈನಿಂಗ್ ವೇತನ ಆಗಿರತ್ತೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಯಾವ್ಯಾವ ಒಂದು ಪೋಸ್ಟ್ ಹೆಸರಿ ಇರಬೇಕಂದ್ರೆ ಇಲ್ಲಿ ಪದವೀಧರ ಆಪರೇಟರ್ಸ್ ಮತ್ತು ಡಿಪ್ಲೊಮಾ ಆಪರೇಟರ್ಸ್ ಮತ್ತು ತಂತ್ರಜ್ಞಾನ ಆಪರೇಟರ್ಸ್ ಈ ಒಂದು ಮೂರು ವರ್ಗಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಅನ್ನ ಅರ್ಜಿಯನ್ನ ಕರೆದಿರ್ತಾರೆ ಇನ್ನು ಶೈಕ್ಷಣಿಕ ಅರ್ಹತೆಗೆ ಬರೋದಾದ್ರೆ ನೋಡಿ ಇಲ್ಲಿ ಪದವೀದರ ಆಪರೇಟರ್ಸ್ ಹುದ್ದೆಗೆ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿರ್ಬೇಕು ಇನ್ನು ಡಿಪ್ಲೊಮಾ ಆಪರೇಟರ್ಸ್ ಹುದ್ದೆಗೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರ್ಬೇಕು ತಂತ್ರಜ್ಞಾನ ಆಪರೇಟಿವ್ಸ್ ಗೆ ಐ ಟಿ ಐ ಪಾಸ್ ಆಗಿರ್ಬೇಕು ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕಾಗತ್ತೆ ಇನ್ನು ಎರಡ್ ಸಾವಿರದ ಅಂತ ಇಲ್ಲಿ ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮ್ಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸು ಇಲ್ಲಿ ನಲವತ್ತೈದು ವರ್ಷ ತನಕ ಅವಕಾಶ ಇರತ್ತೆ ಆದ್ರೆ ವಯಸ್ಸಿನ ಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರೋದ್ರಿಂದ ಒಬಿಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅದೇ ಒಂದು ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ತನಕ ಸಡಿಲಿಕ್ಕೆ ಇರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಸರ್ ನಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಅಂತ ಇರೋದಲ್ಲ ಉಚಿತವಾಗಿ ಅರ್ಜಿಯ ಸಲ್ಲಿಸಿ ಮತ್ತು ಆಯ್ಕೆ ಪ್ರಕಾರದಲ್ಲಿ ಮೆರಿಟ್ ಪಟ್ಟಿಯನ್ನ ಆಯ್ಕೆಯನ್ನು ಮಾಡ್ತಾರೆ ಮೊದಲಿಗೆ ಮೇಲೆ ಡಾಕ್ಯುಮೆಂಟ್ ಸರ್ಫೇಷನ್ ಮಾಡ್ಕೊಂಡು ಕೊನೆಯಲ್ಲಿ ಸಂದರ್ಶನ ಮುಖಾಂತರ ನೇರವಾಗಿ ಆಯ್ಕೆಯನ್ನು ಮಾಡ್ಲಾಗತ್ತೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ವಿಡಿಯೋದ ಮುಂದ್ಗಡೆ ತಿಳಿಸಿಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಇನ್ನ ಪೋಸ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ವೇತನ ನೋಡಿ ಪದವೀಧರ ಗೆ ಒಂಬತ್ತು ಸಾವಿರ ಡಿಪ್ಲೊಮಾ ಆಪರೇಟರ್ಸ್ ಹುದ್ದೆಗೆ ಎಂಟು ಸಾವಿರ ತಂತ್ರಜ್ಞಾನ ಆಪರೇಟರ್ಸ್ ಹುದ್ದೆಗೆ ಏಳು ಸಾವಿರ ಈ ರೀತಿಯ ನಮಗೆ ವೇತನ ಸೈನಿಕ ನೀಡ್ತಾರೆ ಇದು ಟ್ರೈನಿಂಗ್ ಸಂಬಂಧಪಟ್ಟಂತೆ ಸಂಬಳ ಆಗಿರತ್ತೆ ಇನ್ನು ಆನ್ಲೈನ್ ಅಲ್ಲಿ ಅರ್ಧ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕಗಳು ಆರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಡಲಾಗಿದೆ ಇಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಿದ